ಸೊ ಇವಾಗ ಸದ್ಯಕ್ಕೆ ಒಂದು 80,000 ಆಕ್ಸಿಸರೀಸ್ ಹಾಕ್ಸಿದ್ದೀನಿ, 80,000 ರೂಪಾಯಿ ಆಗ್ಬೋದು ನನಗೆ ಗೊತ್ತಿರೋಂಗೆ ಇದೆಲ್ಲ ಸೇರಿದ್ರೆ ಆಕ್ಸಿಸರೀಸು. ಇದಕ್ಕಿಂತಂದರೆ ಒಂದು 4-5 ಐಟಮ್ಗೆ ಒಂದು 60,000 ಆಗುತ್ತೆ, ಮಿಕ್ಕಿದ್ದು ಎಲ್ಲ ಸೇರಿದ್ರೆ ಒಂದು 80,000 ಆಗ್ಬೋದು. ಸೊ ಇನ್ನೂ ಒಂದು 20-30,000 ಹಾಕ್ಸ್ಬೇಕು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ದೈವಾರಾಧನೆ ಎಲ್ಲ ಆಯಿತು. ಸೊ ಎಲ್ಲ ಸಕ್ಸಸ್ಫುಲ್ಲಾಗಿ ಚೆನ್ನಾಗಾಯಿತು. ಈ ಸತಿ ತುಂಬ ಜನ ಸೇರಿದ್ರು, ಸಖತ್ ಖುಷಿಯಾಯಿತು. ಸೊ ಯಾರು ನಮ್ಮ ಗಂಧದಗುಡಿ ಕ್ಲಬ್ಬವ್ರು ಬಂದಿದ್ರು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಸೊ ನೆಕ್ಸ್ಟ್ ವರ್ಷವೂ ಬನ್ನಿ, ಇನ್ನೂ ಜಾಸ್ತಿ ಜನ ಬನ್ನಿ, ಎಲ್ಲರಿಗೂ ಹೇಳ್ತೀನಿ. ಸೊ ತುಂಬ ಜನಕ್ಕೆ ಹೇಳಿರಲಿಲ್ಲ, ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದೆ ಬಟ್ ಲೊಕೇಶನ್ ಹಾಕ್ಕೊಂಡು ಮರ್ತೋಗ್ಬಿಟ್ಟಿದ್ದೆ ನಾನು, ಕೃಷ್ಣ ಹೇಳಿದ ಮೇಲೆ ಗೊತ್ತಾಯಿತು. ಸೊ ಇವತ್ತಿನ ವ್ಲಾಗಲ್ಲಿ ಏನಂತ ಹೇಳಿದ್ರೆ ನೋಡ್ಬೋದು, ಹೂನಿ 2.0 ತೊಗೊಂಬಂದಿದ್ದಾನೆ ಕೃಷ್ಣ ಬೆಂಗಳೂರಿಂದ. ಸೊ ನಾನು ಗಾಡಿ ತೊಗೊಂಡ್ಮೇಲೆ ಒಂದು ದಿವಸ ಅಷ್ಟೇ ಇದ್ದಿದ್ದು ನನ್ನ ಹತ್ರ, ಒಂದು ದಿವಸ ಇದ್ದಿದ್ದಷ್ಟೇ, ಆಮೇಲೆ ಎಲ್ಲೂ ಓಡಿಸಿಲ್ಲ, ಏನೂ ಮಾಡಿರಲಿಲ್ಲ. ಸೊ ಇವಾಗ ಈ ಗಾಡಿಗೆ ಮೋಟೋ ಟಾರ್ಕಲ್ಲಿ ಇರ್ತಕ್ಕಂಥ ಎಲ್ಲ ಆ್ಯಕ್ಸಿಸರೀಸ್ ಹಾಕಿ, ಅದಾದಮೇಲೆ ಫಾಗ್ ಲ್ಯಾಂಪ್ಸ್ ಹಾಕಿ, ಅದಾದಮೇಲೆ ಡಬಲ್ ಟೆಕು ಮತ್ತು ಬಾರ್ಕ್ ಬರ್ಸಸ್ ಎಲ್ಲ ಹಾಕಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋಣ ಅಂತೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನೇನು ಆ್ಯಕ್ಸಿಸರೀಸ್ ಹಾಕ್ಸಿದ್ದೀನಿ ಅಂತೇಳ್ಬಿಟ್ಟು ನಾನು ಇವತ್ತೇ ನೋಡ್ತಾ ಇರೋದು ಗಾಡಿ, ಏನಕ್ಕೆ ಅಂತಂದರೆ ಇಷ್ಟು ದಿನ ಇರಲಿಲ್ವಲ್ಲ. ಸೊ ಕೃಷ್ಣನಿಗೆ ಕೀ ಕೊಟ್ಬಿಟ್ಟು ಬಂದಿದೆ, ಎಲ್ಲ ಆ್ಯಕ್ಸಿಸರೀಸ್ ಹಾಕಿಟ್ಟಿರಪ್ಪ ಅಂತೇಳಿದೆ. ಸೊ ಎಲ್ಲ ಆ್ಯಕ್ಸಿಸರೀಸ್ ಏನೇನು ನನ್ನ ಹತ್ರ ಇತ್ತೋ ಮುಂಚೆನೇ ಕೆಲವರು ಆ್ಯಕ್ಸಿಸರೀಸ್ ತೊಗೊಂಡಿದೆ, ಸೊ ಅದನ್ನೆಲ್ಲ ಹಾಕಿದ್ದಾನೆ. ಸೊ ಏನೇನು ಹಾಕಿದ್ದಾನೆ ಅಂತೇಳ್ಬಿಟ್ಟು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಏನಂತೇಳಿದ್ರೆ ನೋಡಿ, ನಮ್ಮ ಸ್ನೇಹಿತರು ಬಂದಿದ್ದಾರೆ, ಹೋಗ್ಬಿಟ್ಟು ನಿನ್ನೆ ದೇವರಾಧನೆಗೆ ಬಂದವರು ಪಬ್ಬಾಸ್ ಐಸ್ಕ್ರೀಮಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಬಂದವ್ರು, ಬೆಳ್ತಂಗಡಿಯಿಂದ ತಿರ್ಗಾ ಮಂಗ್ಳೂರಿಗೆ ಹೋಗಿ ತಿರ್ಗಾ ವಾಪಸ್ ಇಲ್ಲಿಗೆ ಬಂದಿದ್ದಾರೆ. ಸೊ ಇವಾಗ ಉಪ್ಪಿನಂಗಡಿಯಿಂದ ಬಿಸಿಲೆಘಟ್ ಮೇಲೆ ಹೋಗ್ತಾರೆ ಬೆಂಗಳೂರಿಗೆ ಇರಲಿ. ಸೊ ಮೊದಲನೇದಾಗಿ GR lights ಗುರು, GR lights ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ಏನಕ್ಕೆ ಅಂತಂದರೆ ನಾನು ಹೂನಿಲಿ ಕೂಡ GR lights ಯೂಸ್ ಮಾಡ್ತಾ ಇರೋದು. ಯಾವ ಥರ ಯೂಸ್ ಅಂತೇಳಿದ್ರೆ ಇದ್ರದ್ದು ಬ್ರೈಟ್ನೆಸ್ ಆಗಿರ್ಬೋದು, ಅದಾದಮೇಲೆ ಇದರಲ್ಲಿರೋ ಫೀಚರ್ಸು ಎಲ್ಲ ಸೂಪರ್ ಆಗಿದೆ. ಲೈಟ್ಸು ಇದ್ರ ಕಾಸ್ಟ್ ಬಂದುಬಿಟ್ಟು 11,000 ರೂಪಾಯಿ ಏನಾಗುತ್ತೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಲೈಟ್ನ ಜಸ್ಟ್ ಆನ್ ಮಾಡಿಕೊಂಡು ಹಾರ್ನ್ ನೋಡಿದ್ರೆ ನಿಮಗೆ ಪಾಸ್ ಥರ ಆಗುತ್ತೆ, ಏನಂತಾರೆ ಓವರ್ಟೇಕ್ ಮಾಡಬೇಕಾಗಿರ್ಬೋದು. ತುಂಬ ಯೂಸ್ಫುಲ್ಲು ಇದು ಹೇಳಬೇಕು ಅಂತಂದರೆ. ಸೊ ಈ ಲೈಟ್ಸು ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಈ ಗಾಡಿ ಕೂಡ ಸೇಮ್ ಲೈಟ್ಸ್ ಹಾಕ್ಸಿದ್ದೀನಿ. ಇದು ಬಂದುಬಿಟ್ಟು 40 watts ಲೈಟ್ಸು, ಸೊ 11,000 ಆಗುತ್ತೆ. ಸೊ ಇದಕ್ಕೆ 1 ವರ್ಷ ವಾರಂಟಿ ಕೂಡ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಾರ್ಕ್ ಬಸ್ಟರ್ಸ್ ಕೂಡ. ಬಾರ್ಕ್ ಬಸ್ಟರ್ಸು ನನಗೆ ಹೇಳಬೇಕು ಅಂತಂದರೆ ಹೂನಿಗೆ ಹಾಕ್ಸಿದಾಗ ನಾನು ಬಿದ್ದಿರಲಿಲ್ಲ ಯಾವತ್ತೂ, ಬಿದ್ದಿದ್ದೆ ಆಫ್ ರೋಡಲ್ಲೆಲ್ಲ ಸಣ್ಣ ಪುಟ್ಟದಾಗ ಬಿದ್ದಿದೆ, ಬಟ್ ನಾನು ಲಡಾಕಲ್ಲಿ ಮೇಜರಾಗಿ ಬಿದ್ದೆ. ಸೊ ಆವಾಗ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತು ನನಗೆ ಇದು ಬಾರ್ಕ್ ಬಸ್ಟರ್ಸು, ನನ್ನ ಕೈಯೆಲ್ಲ ತುಂಬ ಸೇವ್ ಮಾಡ್ತು. ನಾನು ಅಷ್ಟು ಜೋರಾಗಿ ಬಿದ್ದರೂ ಬಾರ್ಕ್ ಬಸ್ಟರ್ಸ್ ಒಂದು ಚೂರೂ ಬೆಂಡಾಗಿರಲಿಲ್ಲ. ಜಸ್ಟ್ ಏನಂತೇಳಿದ್ರೆ ಇಲ್ಲಿ ಸ್ವಲ್ಪ ಸ್ಕ್ಯಾರ್ಚಸ್ ಆಗಿತ್ತು. ಸೊ ಆದ್ದರಿಂದ ಈ ಗಾಡಿಗೂ ಕೂಡ ಸೇಫ್ಟಿ ಇಂಪಾರ್ಟೆಂಟ್ ಅಂತೇಳ್ಬಿಟ್ಟು ಬಾರ್ಕ್ ಬಸ್ಟರ್ಸ್ ಹಾಕ್ಸಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 13,000 ಗುರು, ಏನು ಹೇಳಿ. ಬಟ್ ಅದೇ ಥರ ಕ್ವಾಲಿಟಿ ಇದೆ, ಅದೇ ಥರ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ತಿರ್ಗಾ ಹಾಕ್ಸ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಡಬಲ್ ಟೆಕ್ ಮಿರರ್ಸು. ಸೊ ಡಬಲ್ ಟೆಕ್ ಮಿರರ್ಸ್ ಆ್ಯಕ್ಚುಲಿ ಅಷ್ಟೇನು ಅವಶ್ಯಕತೆ ಇಲ್ಲ. ಎಕ್ಸ್ಟ್ರೀಮಾಗಿ ಆಫ್ ರೋಡ್ ಮಾಡ್ತೀನಿ ಅಂದರೆ ಯೂಸ್ಫುಲ್ ಇದು ಡಬಲ್ ಟೆಕ್ ಮಿರರ್ಸು, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ನನಗೇನಂತೇಳಿದ್ರೆ ಹೂನಿಗೆ ಹಾಕ್ಸಿದ್ನಲ್ಲ, ಸೊ ಈ ಗಾಡಿಗೆ ಭೇದ ಭಾವ ಮಾಡಬಾರ್ದು ಅಂತೇಳ್ಬಿಟ್ಟು ಇದಕ್ಕೂ ಡಬಲ್ ಟೆಕ್ ಮಿರರ್ಸ್ ಹಾಕ್ಸಿದ್ದೀನಿ. ಸೊ ಇದ್ರ ಫುಲ್ ಸೆಟ್ ಬಂದುಬಿಟ್ಟು ನಿಮಗೆ 17,500 ರೂಪಾಯಿ ಏನಾಗುತ್ತೆ. ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ತೊಗೊಂಡಾಗ 17,500 ಆಯಿತು ಅಷ್ಟೇ ಆಗಿರ್ಬೋದು, ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಆಗಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಇದೊಂದು 17,500 ಗುರು. ಸೊ ಇದೆಲ್ಲ ಏನಂತೇಳಿದ್ರೆ ಡಬಲ್ ಟೆಕ್ ಮಿರರು, ಅದಾದಮೇಲೆ ಲೈಟ್ಸು, ಬಾರ್ಕ್ ಬಸ್ಟರ್ಸು ಮುಂಚೆನೇ ತೊಗೊಂಡಿಟ್ಕೊಂಡಿದ್ದೆ ಗಾಡಿ ತೊಗೊಳೋಕ್ಕಿಂತ ಮುಂಚೆನೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ರ್ಯಾಮ್ ಮೌಂಟು. ರ್ಯಾಮ್ ಮೌಂಟ್ ಅಂತೂ ನಾನು ಹೇಳೋದು ಬೇಕಾಗಿ ಇಲ್ಲ, ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲನೂ ಸೂಪರ್ ಆಗಿದೆ. ಬಟ್ ಪ್ರೈಸು ಕಾಸ್ಟ್ಲಿ ಇದೆ ಗುರು, ಇದರಲ್ಲಿ ನಾನು ಏನೇನು ಹಾಕ್ಸಿದ್ನೋ ಎಲ್ಲ ಪ್ರೈಸು ಕಾಸ್ಟ್ಲಿ ಇದೆ, ಬಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ರ್ಯಾಮ್ ಮೌಂಟು ನಾನು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಯಾವತ್ತೂ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಅಂತ ಅನ್ನಿಸ್ತು. ಸೊ ಎಷ್ಟೇ ಬಿದ್ದರೂ ಏನೇ ಆಗಿದ್ರೂ ಸೇಫ್ಟಿ ವೈಸ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿದೆ. ಸೊ ಆದ್ದರಿಂದ ತಿರ್ಗಾ ಇದಕ್ಕೂ ಕೂಡ ರ್ಯಾಮ್ ಮೌಂಟ್ ಹಾಕ್ಸಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 5,000 ಏನೋ ಇದೆ, 5,000 6,000 ಇದೆ. ಸೊ ಇದೊಂದು ಇದಿಷ್ಟು ಮುಂಚೆನೇ ತೊಗೊಂಡಿದ್ದೆ 4 ನಾನು ಗಾಡಿ ತೊಗೊಳೋಕ್ಕಿಂತ ಮುಂಚೆ. ನೆಕ್ಸ್ಟ್ ಬಂದರೆ ನಿಮಗೆ ಸೇಫ್ಟಿ ಇಂಜಿನ್ ಗಾರ್ಡು, ಇಂಜಿನ್ ಗಾರ್ಡ್ ಕ್ರ್ಯಾಶ್ ಗಾರ್ಡ್ ಏನು ಬೇಕಾದ್ರೆ ಹೇಳ್ಬೋದು. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ 4,000 ಏನೋ ಇದೆ. ಮೋಟೋ ಟಾರ್ಕ್ ಹಾಕ್ಸಿದ್ದೀನಿ ಯಾಕೆಂತಂದರೆ ಮೋಟೋ ಟಾರ್ಕ್ ಅವ್ರದ್ದು ಯಾವುದೇ ಆ್ಯಕ್ಸಿಸರೀಸ್ ಆದ್ರೂ ತುಂಬ ಅಂದರೆ ತುಂಬ ಕ್ವಾಲಿಟಿ ವೈಸ್ ಆಗಿರ್ಬೋದು, ಸೇಫ್ಟಿ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಆದ್ದರಿಂದ ಈ ಸತಿನೂ ಯಾಕೆ ಮೋಟೋ ಟಾರ್ಕ್ ಅವ್ರದ್ದೇ ಹಾಕ್ಸ್ಬಾರ್ದು ಅಂತೇಳಿ ಮೋಟೋ ಟಾರ್ಕ್ ಹಾಕ್ಸ್ಕೊಂಡಿದ್ದೀನಿ. ಯಾಕೆಂದರೆ ನಿಮಗೆಲ್ಲ ಗೊತ್ತು, ತುಂಬ ಜನ ನಮ್ಮ ಕ್ಲಬ್ಬವರೆಲ್ಲ ಮೋಟೋ ಟಾರ್ಕ್ ಯೂಸ್ ಮಾಡ್ತಾ ಇರೋದು, ಅವ್ರಿಗೆಲ್ಲ ಗೊತ್ತು ಕ್ವಾಲಿಟಿ ಹೇಗಿದೆ ಏನು ಕತೆ ಅಂತೇಳ್ಬಿಟ್ಟು. ಸೊ ಆದ್ದರಿಂದ ತಿರ್ಗಾ ನಮ್ಮ ಗಾಡಿಗೆ ಮೋಟೋ ಟಾರ್ಕ್ ಹಾಕ್ಸಿದ್ದೀನಿ, ಕ್ರ್ಯಾಶ್ ಗಾರ್ಡು. ನೆಕ್ಸ್ಟ್ ಬಂದರೆ ಸಮ್ ಗಾರ್ಡು. ಸಮ್ ಗಾರ್ಡು ತುಂಬ ಇಂಪಾರ್ಟೆಂಟು ಗುರು, ಯಾಕೆಂತಂದರೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸು ನಾನು ನೋಡಿದಂಗೆ ಡಬಲ್ಸ್ ಹೋದರೆ ಸ್ವಲ್ಪ ಟಚ್ ಆಗುತ್ತೆ ಅಂಶಲ್ಲೆಲ್ಲ ನಾನು ಫೀಲ್ ಮಾಡಿದ್ದೀನಿ. ಯಾಕೆಂತಂದರೆ ಸಿದ್ಧಾರ್ಥ್ ಗಾಡಿನ ನೋಡಿಸಿದಾಗ ಗೋವಾಗೆಲ್ಲ ತೊಗೊಂಡೋಗಿದ್ದಲ್ಲ, ಅವಾಗ ಡಬಲ್ಸ್ ಕೂಸ್ಕೊಂಡೋದ್ರೆ ಪಿಲಿಯನಲ್ಲಿ ಸ್ವಲ್ಪ ಟಚ್ ಆಗುತ್ತೆ, ಪರವಾಗಿಲ್ಲ. ಬರಲಿ ಬರಲಿ, ಸ್ನೇಹಿತರು ಬರ್ತಾಯಿದ್ದಾರೆ, ತೋರಿಸಲ್ಲಿ ತೋರಿಸು, ಬರ್ತಾ ಇರೋದು. ಇವ್ರಿಗೊಂದು ಆಫ್ ರೋಡ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ ಇವಾಗ ಇಲ್ಲಿ ಮೇಲ್ಗಡೆಯಿಂದ ಕರ್ಕೊಂಡೋಗಿ. ಅವ್ರು ಹೂ ಅಂದರೆ ಹೋಗ್ಬಿಡೋದೆ, ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಮೇಲ್ಗಡೆ ಒಂದು ಆಫ್ ರೋಡ್ ಇದೆ, ಹೋಗ್ಬಿಡೋಣ.
ಮೇಲ್ಗಡೆ ಆಫ್ ರೋಡ್ ಇದೆ ಬೇಡವಾ ಅವ್ರು ಆಲ್ರೆಡಿ ಬೇಡ ಬೇಡ ಎಲ್ಲಿ ಬಿಗ್ದವ್ರು ಇಷ್ಟೇನಾ ಹೇಳಿದ್ನಲ್ಲ ಸ್ನೇಹಿತರೆ ಸ್ವಲ್ಪ ಟಚ್ ಆಗೋದ್ರಿಂದ ಅದರಲ್ಲಿ ಗಾಡಿಲಿ ಸ್ಟಾಕ್ ಅಲ್ಲಿ ಫೈಬರ್ ಬಂದಿರುತ್ತೆ ಸೊ ಆದ್ರಿಂದ ಇದರಲ್ಲಿ ಸ್ವಲ್ಪ ಮೆಟಲ್ ಒಳ್ಳೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಪ್ರೈಸಿಂಗು ಚೆನ್ನಾಗಿದೆ ಮೋಟೋ ಟರ್ಕ್ ಅಂತ ಹೇಳ್ಬಿಟ್ಟು ಮೋಟೋ ಟರ್ಕ್ ಹಾಕ್ಸಿದ್ದೀನಿ ಇನ್ನೂ ಒಳ್ಳೊಳ್ಳೆ ಬ್ರ್ಯಾಂಚ್ ಇದೆ ಎಸ್ ಡಬ್ಲ್ಯೂ ಮೋಟೆಕೋ ಅದೆಲ್ಲ ಬಟ್ ನನಗೆ ಅದು ಪ್ರೈಸಿಂಗ್ ಜಾಸ್ತಿ ಅಂತ ಅನ್ನಿಸ್ತು ಇದು ಸಾಕು ನಮ್ಮ ಗಾಡಿ ಅನ್ನಿಸ್ತು ಚೆನ್ನಾಗೂ ಇದೆ ಡಿಸೈನು ಚೆನ್ನಾಗಿದೆ ಕ್ವಾಲಿಟಿನು ಮೋಟೋ ಟರ್ಕ್ ಆ್ಯಸ್ ಯೂಶ್ವಲ್ ಚೆನ್ನಾಗಿದ್ದೇ ಇರುತ್ತೆ ಸೊ ಆದ್ರಿಂದ ಇದನ್ನೇ ಹಾಕ್ಸಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಟಾಪ್ ರ್ಯಾಕು ಟಾಪ್ ರ್ಯಾಕು ಸ್ಯಾಡಲ್ ಸ್ಟೇಗರು ಸ್ಯಾಡಲ್ ಸ್ಟೇ ಏನು ಅಷ್ಟೇನು ಯೂಸ್ ಆಗೋಲ್ಲ ನನಗೆ ನನಗೆ ಗೊತ್ತಿರೋಂಗೆ ಯಾಕೆಂದರೆ ನಾನು ಸ್ಯಾಡಲ್ ಬ್ಯಾಗ್ ಸಾಕಲ್ಲ ಇಲ್ಲ ಟಾಪ್ ಬಾಕ್ಸ್ ಹಾಕಕ್ಕೆ ಐ ಮೀನ್ ಪೈನೇ ಸಾಕಾಗಲ್ಲ ಇದಕ್ಕೆ ಈ ಒಂದು ಸ್ಯಾಡಲ್ ಇದರಲ್ಲಿ ಸ್ಯಾಡಲ್ ಸ್ಟೇ ಬಟ್ ಲುಕ್ ವೈಸು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೀನಿ ಬಟ್ ನನಗೆ ಗೊತ್ತಿರೋಂಗೆ ಇದು ಅವಶ್ಯಕತೆ ಇಲ್ಲ ನನಗೆ ಬಟ್ ಇರಲಿ ಪರವಾಗಿಲ್ಲ ಒಂದು ಗಾಡಿಯ ಮೇಲೆ ಫುಲ್ ಇರಬೇಕಲ್ಲ ಫುಲ್ಲಿ ಲೋಡೆಡ್ ಇರಬೇಕಲ್ಲ ಇನ್ನೊಂದು ಈ ಗಾಡಿ ಸ್ವಲ್ಪ ವೆಯ್ಟ್ ಕಮ್ಮಿ 176 kgs ಅಷ್ಟೇ ಸೊ ಆದ್ದರಿಂದ ಸ್ವಲ್ಪ ವೆಯ್ಟ್ ಆಗಲಿ ವೆಯ್ಟ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಾಕ್ಸ್ಕೊಂಡಿದ್ದೀನಿ ಇನ್ನೊಂದು ಏನಂತೇಳಿದ್ರೆ ನಮ್ದು ಹಿಮಾಲಯನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹತ್ತಿರ 200, 220, 230 kg ಇರ್ಬೋದು ನಾನು ಫುಲ್ಲು ಆಕ್ಸಿಸ್ ಆ ಕಡೆಯಿಂದ ಬರೋ ಕೇಳು ಅಲ್ಲಮ್ಮಜಿಯವ್ರು ಬಂದರೆ ಇರಲಿ ಸೊ ಅದು 230 kgವರೆಗೂ ಆಗುತ್ತೆ ಸೊ ಈ ಗಾಡಿ ನಾನು ಓಡಿಸಿ ತುಂಬ ಲೈಟ್ ವೆಯ್ಟ್ ಅಂತ ಅನ್ನಿಸ್ಬಿಡ್ತು ಗುರು ಸೊ ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಆಕ್ಸಿಸರೀಸು ಹಾಕ್ಸ್ಕೊಂಬಿಟ್ಟಿದ್ದೀನಿ ಸೊ ಟಾಪ್ ರೇಕ್ ಕೂಡ ಹಾಕ್ಸಿದ್ದೀನಿ ಟಾಪ್ ರೇಕ್ ಎಂತಕ್ಕೆ ಅಂತೇಳಿದ್ರೆ ನಾವು ಲಡಾಖ್ ಮಾಡ್ಬೋದು ಇನ್ನು ಬೇರೆ ಏನೇ ಲಾಂಗ್ ರೇಂಜ್ ಮಾಡಿದ್ರು ಜಸ್ಟ್ ನಾನೊಂದು ರೈನಾಕ್ಸ್ ಅವ್ರದ್ದು ಟೈಲ್ ಬ್ಯಾಗು ಒಂದು ಟ್ಯಾಂಕ್ ಬ್ಯಾಗು ಅದಾದಮೇಲೆ ಹಿಂದ್ಗಡೆ ಟಾಪ್ ರ್ಯಾಕಲ್ಲಿ ಎನಿ ಟೈಮ್ ಟೆಂಟು ಚೇರು ಒಂದು ಸ್ಲೀಪಿಂಗ್ ಬ್ಯಾಗು ಮ್ಯಾಟು ಇದೇ ಇರುತ್ತೆ ಏನಕ್ಕೆ ಅಂತಂದರೆ ಲಡಾಖ್ ರೀಜನ್ಗೆಲ್ಲ ಹೋದಾಗ ಏನೇನಾಗುತ್ತೆ ಅಂತ ಯಾವತ್ತು ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಇದೆಲ್ಲ ಇಷ್ಟು ಆಕ್ಸಿಸರೀಸ್ ಹಾಕ್ಸಿರ್ತಕ್ಕಂಥದ್ದು ನನ್ನ ಗಾಡಿ ಇನ್ನೊಂದು ಡರ್ಟ್ ಸ್ಯಾಕು ಬ್ಯಾಗ್ ಹಾಕ್ಸಿದ್ದೀನಿ ಸೊ ಇದೊಂದು 3,800 rupees, 4,000 rupees ಇದೆ ಸೊ ಇದು ತುಂಬ ಯೂಸ್ಫುಲ್ಲು ಆ್ಯಕ್ಚುಲಿ ಲಾಂಗ್ ರೈಡ್ಸ್ಗೆ ನಿಮ್ಮ ಪಂಚರ್ ಕಿಟ್ ಆಗಿರ್ಬೋದು ಟೂಲ್ಸ್ ಕಿಟ್ ಆಗಿರ್ಬೋದು ಏನೇ ಇನ್ನೊಂದು ಮಗ್ದೊಂದು ಎಲ್ಲ ಆರಾಮಾಗಿ ಇಟ್ಕೋಬೋದು ಗುರು ಸೊ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಸೊ ಈ ಥರದೊಂದು ಬ್ಯಾಗ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಫಸ್ಟು ವಿಯೇಟ್ರದ್ದು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೆ ರಾಯಲ್ ಎನ್ಫೀಲ್ಡಲ್ಲಿ ಇವಾಗ ಡರ್ಟ್ ಸ್ಯಾಕ್ಗೆ ಶಿಫ್ಟ್ ಆಗಿದ್ದೀನಿ ಏಕೆಂತಂದರೆ ವಿಯೇಟ್ರದ್ದು ಹರಿದೋಯ್ತು ಇದಕ್ಕೆ ಹಾಕೋದಿಕ್ಕೆ ಆಗೋದಿಲ್ಲ ಇದ್ರೂ ತುಂಬ ಬ್ರ್ಯಾಂಚ್ ಬಂದಿದೆ ಇವಾಗ ಬಟ್ ನಾನು ನನಗೆ ಡರ್ಟ್ ಸ್ಯಾಕು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಸಿಂಪಲಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಇವರು ಸೊ ನೋಡಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಐಸ್ ಕ್ರೀಮ್ ಎಲ್ಲ ತಿಂದ್ರಾ ಯಾವುದು ದರ್ಟ್ ಸ್ಯಾಕು ಇವನು ಹೊಸ ಅಡಿಷನ್ ಅಂತ ಹುಡುಗಿ ಥರ ತೋರಿಸ್ತಾರೆ ಹೊಸ ಅಡಿಷನ್ ಓ ರೂಮ್ 100% ನೋಡಿ ಹುಡುಗರೆಲ್ಲ ಏನೇನೋ ಹಾಕ್ಸಿದ್ದಾರೆ ನಮ್ಮ ಗಾಡಿ ಇನ್ನೂ ತುಂಬ ಆರ್ಡ್ರ್ ಮಾಡಿದ್ದೀನಿ ಗುರು ಹೌದಾ ನಾನು ತುಂಬ ಇನ್ನೂ ಹೆಡ್ಲೈಟ್ ಇದು ಏನಂತ ಹೇಳಿದ್ರೆ ಪ್ರೊಟೆಕ್ಟರ್ದು ಒಂದು ಇದು ಆರ್ಡ್ರ್ ಮಾಡಿದ್ದೀನಿ ಅದಾದಮೇಲೆ ಇನ್ನೇನು ಇನ್ನೂ ತುಂಬ ಏನೇನೋ ಮಾಡಬೇಕು ಇನ್ನೇನು ಏನೇನು ಹಾಕ್ಸ್ಬೇಕು ಏನೇನು ಫ್ಲ್ಯಾಶ್ ಎಕ್ಸ್ ಹಾಕ್ಸ್ಬೇಕು ಪೋಟ್ರಾನಿಕ್ಸ್ ಹಾಕ್ಸ್ತಾಯಿದ್ದೀನಿ ಪೋಟ್ರಾನಿಕ್ಸ್ ಅಂದರೆ ಫ್ಯೂಯಲ್ ಎಕ್ಸ್ ಹಾಕ್ಸ್ತಾಯಿದ್ದೀನಿ ಇನ್ನೂ ತುಂಬ ಮಾಡತಕ್ಕಂಥದ್ದು ಇದೆ ಇದರಲ್ಲಿ ಇನ್ನೂ ನೋಡಿ ನಂಬರ್ ಪ್ಲೇಟು ಬಂದಿಲ್ಲ 4 kilometers ರೋಡ್ ಇದೆ ಅಷ್ಟೇ ಸೊ ನಂಬರ್ ಪ್ಲೇಟ್ ಅಂತ ಹೇಳಿದ್ರೆ ನಂಬರ್ ಆಲ್ರೆಡಿ ಬಂದಿದೆ ಸೊ ನೋಡ್ತೀರ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರೂ ನೀವು ಸೊ ಇವಾಗ ಸದ್ಯಕ್ಕೆ ಒಂದು 80,000 ಆಕ್ಸಿಸರೀಸ್ ಹಾಕ್ಸಿದ್ದೀನಿ 80,000 rupees ಆಗ್ಬೋದು ನನಗೆ ಗೊತ್ತಿರೋಂಗೆ ಇದೆಲ್ಲ ಸೇರಿದ್ರೆ ಆಕ್ಸಿಸರೀಸು ಇದಕ್ಕಿಂತಂದರೆ ಒಂದು 4-5 items ಒಂದು 60,000 ಆಗುತ್ತೆ ಮಿಕ್ಕಿದ್ದು ಎಲ್ಲ ಸೇರಿದ್ರೆ ಒಂದು 80,000 ಆಗ್ಬೋದು ಸೊ ಇನ್ನೂ ಒಂದು 23,000 ಹಾಕ್ಸ್ಬೇಕು ಏನು ಮಾಡೋಣ ಹೇಳಿ ಆ್ಯಸ್ ಆಫ್ ನೋ ದುಡ್ಡಿಲ್ಲ ಸೊ ಇನ್ನು ನೆಕ್ಸ್ಟ್ ಒಂದು ತಿಂಗ್ಳದ್ದು EMI ಬಂದುಬಿಡುತ್ತೆ ಸೊ ಇದೆಲ್ಲ ನನ್ನ ಗಾಡಿಗೆ ಹಾಕ್ಸಿರ್ತಕ್ಕಂಥ ಆಕ್ಸಿಸರೀಸು ಸೊ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ GR ಬಾರ್ಕ್ ಬರ್ಸೇನೆ GR ನಾನು ಹೇಳ್ದಂಗೆ ಇದರಲ್ಲಿ 3 modes ಇದೆ ಸೊ ಅದಂತೂ ತುಂಬ ಹೆಲ್ಪ್ ಆಗುತ್ತೆ ಮೋಡ್ಸ್ ಏನು ಹೆಲ್ಪ್ ಆಗೋದಿಲ್ಲ ಬಟ್ ಓವರ್ಟೇಕ್ ಮಾಡಬೇಕಾದ್ರೆ ಫ್ಲ್ಯಾಶ್ ಹೊಡಿಯೋದಕ್ಕೆ ಸಖತ್ ಯೂಸ್ಫುಲ್ ಗುರು ಏಕೆಂದರೆ ನಮ್ಮ ಹುಡುಗರು ನಮ್ಮ ಗಂಧದಗುಡಿ ಕ್ಲಬ್ಬಲ್ಲಿ ತುಂಬ ಜನ ಅದೇ ಯೂಸ್ ಈ ಲೈಟ್ಸೇ ಯೂಸ್ ಮಾಡ್ತಾ ಇರೋದು ನಾನು ಒಂದು 2-3 years ಹಿಮಾಲಯನ್ಗೆ ಅದೇ ಯೂಸ್ ಮಾಡ್ತಾಯಿನಲ್ಲ ಸೊ ಆ ಒಂದು ಇದ್ರ ಮೇಲೆ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ನಿಮಗೆ ಪ್ರೈಸಿಂಗ್ ರೇಂಜಿಗೆ ಹೋದಾಗ ಆಬ್ವಿಯಸ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಹಾಗೆ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಸೊ ಇದೆಲ್ಲೂ ಅವೈಲೇಬಲ್ ಇಲ್ಲ ಜಾಸ್ತಿ ಅಂಗಡಿಗಳಲ್ಲಿ ನನಗೆ ಗೊತ್ತಿರೋಂಗೆ ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ಸೊ ಇದನ್ನ ತರಿಸಿರೋದು ಗುಜರಾತಿಂದ ಸೊ ಒನ್ ಆಫ್ ದ ಇದೇನೇನು ಇನ್ವೆಸ್ಟ್ ಮಾಡಿದ್ದೀನೋ ನನಗೆ ವರ್ತ್ ಅಂತ ಅನ್ನಿಸ್ತು ಕೆಲವ್ರಿಗೆ ಅನಿಸ್ಬೋದು ಏನಪ್ಪ ಇಷ್ಟೊಂದು ಕಾಸ್ಟ್ ಇದಾಗ್ಸಿದ್ದಾನೆ ದುಡ್ಡಿದೆ ಬಿಡಪ್ಪ ನೀನು ಅಂತ ಬಟ್ ಇಲ್ಲ ಸೇಫ್ಟಿ ವೈಸ್ ನನಗೆ ಇಷ್ಟ ಆಯಿತು ಬಟ್ ಇದೊಂದು ಸ್ವಲ್ಪ ಬೇಡ ಅಂತ ಅನಿಸ್ತು ಇರಲಿ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಫುಲ್ ಪ್ಯಾಕೇಜಾಗಿ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೀನಿ ಸೊ ಇದು ನನ್ನ ಗಾಡಿಯ ಒಂದು ಆಕ್ಸಿಸರೀಸು ಇನ್ನೂ ಏನೇನು ಮಾಡಿಸ್ಬೇಕು ಇಲ್ಲೊಂದು ಫೆಂಡರ್ ಬರುತ್ತೆ ಮುಂದೆ ಪಾಲಿಸ್ಪೋರ್ಟ್ದೆ ಅದ್ರದ್ದು ಒಂದು ಫೆಂಡರ್ ಬರುತ್ತೆ ಆರೆಂಜ್ ಕಲರ್ ಅದೊಂದು ಹಾಕ್ಸ್ಬೇಕು ಸೊ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಇದೆ ಅದೊಂದು ಹಾಕ್ಸ್ಕೊಂಬಿಟ್ರೆ ಅದನ್ನೆಲ್ಲ ಒಂದು ಆರಾಮಾಗಿ ಟೂರಿಂಗ್ ಗಿರಿಂಗ್ ಎಲ್ಲ ಮಾಡ್ಬೋದು ಬಟ್ ಫಸ್ಟ್ ಲಾಂಗ್ ರೈಡು ನಾನು
ಕೇರಳ ಕಡೆ ಶಬರಿಮಲೆಗೆ ಅಂತ ಅಂದ್ಕೊಂಡಿದ್ದೀನಿ. ಆ ದೇವರು ಕರ್ಕೊಂಡ್ರೆ, ಐ ಮೀನ್ ಬರೋಕ್ಕೆ ಒಂದು ಅನುಮತಿ ಮಾಡಿಕೊಟ್ರೆ ಬಾ ಅಂತ ಹೇಳಿದ್ರೆ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕನ್ಫರ್ಮ್ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಗಿರಿಯವರಂತೂ ಎಲ್ಲ ಆಲ್ರೆಡಿ ಕನ್ಫರ್ಮ್ ಆಗಿದ್ದಾರೆ. ಸೊ ಇದೆಲ್ಲ ಇಷ್ಟು ನನ್ನ ಗಾಡಿ ಆಕ್ಸಿಸರೀಸು. ಸೊ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ಸ್ಬೇಕು ಇವಾಗ, ಇಲ್ಲ ಬೇಜಾರು ಮಾಡ್ಕೋತಾರೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಸಖತ್ತು ಬಿಸಿಲು ಸ್ನೇಹಿತರೆ, ಇಲ್ಲಿ ಮಂಗಳೂರು ಕಡೆ ಕೋಸ್ಟಲ್ ಕಡೆ ಬರೋಂಗಿದ್ರೆ ಎರಡು ಸಲ ಯೋಚನೆ ಮಾಡಿ ಬನ್ನಿ, ಸಖತ್ ಹ್ಯುಮಿಡಿಟಿ. ಬಾಯ್.